ಸುತ್ತಮುತ್ತಲಿನ ಸಮಸ್ತ ಗ್ರಾಮೀಣರಿಗೆ ಗ್ರಾಮ ಮುಖಂಡರಿಗೆ ನನ್ನ ನಮಸ್ಕಾರಗಳು. ನಮ್ಮ ವಿದ್ಯಾಸಂಸ್ಥೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಡದಿ 2021-22 ಸಾಲಿನ ಬಿಎ ಬಿಬಿಎ ಬಿಕಾಂ ಬಿಎಸ್ಸಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದ್ದು, ನಮ್ಮ ವಿದ್ಯಾಸಂಸ್ಥೆ ಬಿಡದಿಯ ಒಂದು ಪ್ರಶಾಂತ ವಾತಾವರಣದಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನಕ್ಕೆ ಯೋಗ್ಯವಾದಂತಹ ಸೂಕ್ತ ಪರಿಸರ ಅಲ್ಲಿದ್ದು, ನುರಿತ ಅನುಭವಿ ಕಾಯಂ ಉಪನ್ಯಾಸಕರು ಪ್ರತಿಯೊಂದು ವಿಷಯಕ್ಕೂ ಇದ್ದು, ಅತಿಥಿ ಉಪನ್ಯಾಸಕರುಗಳ ಒಂದು ಸಹಾಯ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿದೆ. ಇದರ ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಹಾಗೂ ಹಿಂದುಳಿದ ವರ್ಗಗಳಿಗೆ ಹಾಸ್ಟೆಲ್ನ ಸೌಲಭ್ಯ ಕೂಡ ಇದೆ. ಬಸ್ಗಳ ವ್ಯವಸ್ಥೆ ಹಾಗೂ ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ ಚಟುವಟಿಕೆಗಳು, ಎನ್ಎಸ್ಎಸ್ ಚಟುವಟಿಕೆಗಳು ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್, ರೆಡ್ ಕ್ರಾಸ್, ರೆಡ್ ರಿಬನ್, ಆಪ್ತ ವಿದ್ಯಾರ್ಥಿಗಳ ಆಪ್ತ ಸಲಹಾ ಕೇಂದ್ರ ಹಾಗೂ ಉದ್ಯೋಗ ಮಾಹಿತಿ ಕೇಂದ್ರ, ನುರಿತ ಉತ್ತಮವಾದಂತಹ ಗ್ರಂಥಾಲಯದ ಸೌಲಭ್ಯ ಮತ್ತು ಕಚೇರಿ ಸಿಬ್ಬಂದಿಯ ಸೌಕರ್ಯ ಕೂಡ ನಮ್ಮಲ್ಲಿದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ತಾವು ಭರಿಸುವಂತಹ ವಿದ್ಯಾರ್ಥಿ ಶುಲ್ಕವನ್ನು ಸರ್ಕಾರದ ವತಿಯಿಂದ ವಾಪಸ್ ಕೊಡುವಂತಹ ಅನುಕೂಲ ಕೂಡ ಇದೆ. ಇದು ಸರ್ಕಾರಿ ಸಂಸ್ಥೆಯಾದ್ದರಿಂದ ಹೆಣ್ಣು ಮಕ್ಕಳ ಉಚಿತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರ ಜೊತೆಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ, ಟ್ಯಾಬ್ಲೆಟ್ಗಳ ವಿತರಣೆ, ಉಚಿತ ಕಂಪ್ಯೂಟರ್ ತರಬೇತಿ ಸೌಲಭ್ಯ ಹಾಗೂ ಇಂಗ್ಲಿಷ್ ಕಲಿಯುವಂತಹ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮಗಳು ಇಲ್ಲಿದ್ದು, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕಾಗಿ ನುರಿತ ತಜ್ಞರುಗಳಿಂದ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವಂತಹ ಕಾರ್ಯಕ್ರಮಗಳು. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಅವನ ಭವಿಷ್ಯದ ಉಜ್ವಲ ಒಂದು ನಿರ್ಮಾಣಕ್ಕಾಗಿ ಅನುಕೂಲವಾಗುವ ಎಲ್ಲ ಅನುಕೂಲತೆಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದ್ದು, ಅದರ ಸದುಪಯೋಗವನ್ನು ನಮ್ಮ ಬಿಡದಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾತಿ ಮಾಡುವುದರ ಮೂಲಕ ವಿದ್ಯಾಸಂಸ್ಥೆಯನ್ನು ಬೆಳೆಸುವುದರ ಜೊತೆಗೆ ತಮ್ಮ ಮಕ್ಕಳಿಗೂ ಕೂಡ ಸಮಯದ ಉಳಿತಾಯ, ಹಣದ ಉಳಿತಾಯ, ಕಡಿಮೆ ಖರ್ಚಿನಲ್ಲಿ ಕಡಿಮೆ ವೆಚ್ಚದಲ್ಲಿ ಪದವಿಯಲ್ಲಿ ಏನು ದಾಖಲಾತಿಯನ್ನು ಪಡೆದುಕೊಳ್ಳಬಹುದು. ಸೊ ಅಂಥ ಅನುಕೂಲವನ್ನು ಪಡೆದುಕೊಳ್ಳಬೇಕಾಗಿ ಎಲ್ಲರಲ್ಲಿಯೂ ಕೂಡ ಮನವಿಯನ್ನು ಮಾಡಿಕೊಳ್ತೀನಿ. ನಮಸ್ಕಾರಗಳು.